फ्रेंड्स वेलकम टू स्पर्धा चैंपियन स्नेहितरे वीडियो ना सेप्टेंबर 11 मोस्ट इंपोर्टेंट करेंट अफेयर्स बग्गे डिस्कशन माडोना हीगे डेली करेंट अफेयर्स गे नम्म चानल अन्नु सब्सक्राइब माडी हागे केळगे काणिसुत्तिरुव बेल आइकन मेले क्लिक माडी इंडिया रेटिंग्स एंड रिसर्च FY21 भारत जीडीपी बेळवणिगे दर अंदाजु एष्टु स्नेहितरे सरियाद उत्तर ऑप्शन ए -11.8% इंडिया रेटिंग्स एंड रिसर्च भारत FY21 जीडीपी बेळवणिगे मुन्सूचनेयन्नु -11.8% एंदु अंदाजिसिदे FY22 गे इंडिया रेटिंग्स एंड रिसर्च भारत जीडीपी 9.9% योजिसिदे FY21 आर्थिक नष्ट 18.44 लक्ष कोटि रेटिंग एजेंसी अंदाजिसिदे 2019 इंदिरा गांधी शांति प्रशस्ति विजेतर हेसरेनु सरियाद उत्तर ऑप्शन डी डेविड अटेनबरो ब्रिटिश प्रसारक मत्तु नैसर्गिक इतिहासकार डेविड अटेनबरो 2019 प्रतिष्ठित इंदिरा गांधी शांति प्रशस्ति इंदिरा गांधी स्मारक ट्रस्ट गौरव 94 वर्ष अटेनबरो माजी प्रधानी मनमोहन सिंग 2020 सेप्टेंबर 7 कार्यक्रम प्रशस्ति प्रदान 5 ವರ್ಷದೊಳಗಿನ ಮರಣ ಪ್ರಮಾಣ ಕುರಿತ ಯುನಿಸೆಫ್ ವರದಿಯ ಪ್ರಕಾರ 2019 ರಲ್ಲಿ ಭಾರತದಲ್ಲಿ 5 ವರ್ಷದೊಳಗಿನ ಸಾವಿನ ಪ್ರಮಾಣ 1990 ರಲ್ಲಿ 126% ಗೆ ಹೋಲಿಸಿದರೆ ಡ್ಯಾಶ್ ಶೇಕಡಕ್ಕೆ ಇಳಿದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ 34% ಯುನಿಸೆಫ್ ಬಿಡುಗಡೆ ಮಾಡಿರುವ ಹೊಸ ಮರಣದ ಅಂದಾಜಿನ ಪ್ರಕಾರ भारत शिशु मरण प्रमाण 1990 भारत सामू कड़म वयस्स मरण प्रमाण 1990 126% इलिके ವರ್ಷದ ಯಾವ ದಿನದಂದು ವಿಶ್ವ ಆತ್ಮಹತ್ಯೆ ತಡೆ ದಿನ ಎಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ 10 ಸೆಪ್ಟೆಂಬರ್ ವಿಶ್ವ ಮಟ್ಟದಲ್ಲಿ ಬದ್ಧತೆ ಮತ್ತು ಆತ್ಮಹತ್ಯೆಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 10 ರಂದು ವಿಶ್ವ ಆತ್ಮಹತ್ಯೆ ತಡೆ ದಿನ ಎಂದು ಆಚರಿಸಲಾಗುತ್ತದೆ ಆತ್ಮಹತ್ಯೆ ತಡೆಗೆ ಒಟ್ಟಾಗಿ ಕೆಲಸ ಮಾಡುವುದು ಇದು 2020 ರ ವಿಶ್ವ ಆತ್ಮಹತ್ಯೆ ತಡೆ ತಡೆ ದಿನದ ಥೀಮ್ ಆಗಿದೆ ಅಂತಾರಾಷ್ಟ್ರೀಯ ಆತ್ಮಹತ್ಯೆ ತಡೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿಶ್ವ ಮಾನಸಿಕ ಆರೋಗ್ಯ ಒಕ್ಕೂಟ ಸಹಯೋಗದಲ್ಲಿ 2003 ರಿಂದ ವಿಶ್ವ ಆತ್ಮಹತ್ಯೆ ತಡೆ ದಿನಕ್ಕಾಗಿ ವಿಶ್ವದಾದ್ಯಂತ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸುತ್ತಿದೆ ಅಖಿಲ ಭಾರತ ಟೆನಿಸ್ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನಿಲ್ ಜೈನ್ ಅಖಿಲ ಭಾರತ ಟೆನಿಸ್ ಸಂಸ್ಥೆ ಬಿಜೆಪಿ ರಾಜ್ಯಸಭಾ ಸದಸ್ಯ ಅನಿಲ್ ಜೈನ್ ಅವರನ್ನು ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ ಈ ವರ್ಷ ಎಐಟಿಎ ಅಧ್ಯಕ್ಷರಾಗಿ ಅಧಿಕಾರ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಪ್ರವೀಣ್ ಮಹಾಜನ್ ಅವರ ಸ್ಥಾನಕ್ಕೆ ಅವರು ನೇಮಕಗೊಳ್ಳಲಿದ್ದಾರೆ ಈ ಹಿಂದೆ 2016 ರಿಂದ 2020 ರವರೆಗೆ ಎಐಟಿಎ ಉಪಾಧ್ಯಕ್ಷರಾಗಿ ಜೈನ್ ಕಾರ್ಯನಿರ್ವಹಿಸಿದ್ದಾರೆ ಹಾಗೆ 2024 ರವರೆಗೆ 4 ವರ್ಷಗಳ ಅವಧಿಗೆ ಸರ್ವಾನುಮತದಿಂದ ಅವರನ್ನು ಆಯ್ಕೆ ಮಾಡಲಾಗಿದೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಗ್ರಾಹಕರಿಗೆ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಲು ಈ ಕೆಳಗಿನವುಗಳಲ್ಲಿ ಯಾವ ಮೋಡ್ ಮಾನ್ಯವಾಗಿಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಂಕ್ ಬ್ರಾಂಚಸ್ ಕೇಂದ್ರ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗೆ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸೇವೆಗಳನ್ನು ಪ್ರಾರಂಭಿಸಿದರು ಸಾರ್ವಜನಿಕ ವಲಯದ ಬ್ಯಾಂಕುಗಳ ಗ್ರಾಹಕರಿಗೆ 3 ವಿಧಾನಗಳ ಮೂಲಕ ತಮ್ಮ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವ ಉದ್ದೇಶವನ್ನು ಈ ಸೇವೆ ಹೊಂದಿದೆ
ಅವುಗಳೆಂದರೆ ಕಾಲ್ ಸೆಂಟರ್, ಇದರ ನಂಬರ್ 1800103718, ಅಥವಾ 1800123721. ಹಾಗೆ ವೆಬ್ ಪೋರ್ಟಲ್ www.psbdsb.in. ಹಾಗೆ ಮೊಬೈಲ್ ಅಪ್ಲಿಕೇಶನ್ ಡೋರ್ ಸ್ಟೆಪ್ ಬ್ಯಾಂಕಿಂಗ್. ವಿಶ್ವಸಂಸ್ಥೆಯಿಂದ ಶಿಕ್ಷಣವನ್ನು ರಕ್ಷಿಸುವ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸೆಪ್ಟೆಂಬರ್ 9. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಸುರಕ್ಷತೆ ಮತ್ತು ಸುರಕ್ಷತೆಯ ತಾಣಗಳಾಗಿ ಶಾಲೆಗಳನ್ನು ರಕ್ಷಿಸುವ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಶಿಕ್ಷಣವನ್ನು ಸಾರ್ವಜನಿಕ ಕಾರ್ಯಸೂಚಿಯ ಉನ್ನತ ಮಟ್ಟದಲ್ಲಿ ಇರಿಸುವ ಅಗತ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಸೆಪ್ಟೆಂಬರ್ 9ರಂದು ವಿಶ್ವಸಂಸ್ಥೆ ಮಾನ್ಯತೆ ಪಡೆದ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ. 2020ರಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ಹಾಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2020ರ ಮೇ 29ರಂದು 9ನೇ ಸೆಪ್ಟೆಂಬರ್ ಅನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಘೋಷಿಸಿತು. FY21ನಲ್ಲಿ ಭಾರತದ ಆರ್ಥಿಕತೆಯು ಡ್ಯಾಶ್ ದರದಲ್ಲಿ ಬೆಳೆಯುತ್ತದೆ ಎಂದು ಗೋಲ್ಡ್ಮನ್ ಸ್ಯಾಕ್ಸ್ ಅಂದಾಜಿಸಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, -14.8%. ಗೋಲ್ಡ್ಮನ್ ಸ್ಯಾಕ್ಸ್ ಭಾರತದ ಜಿಡಿಪಿಯನ್ನು FY21ಗೆ -14.8% ಎಂದು ಊಹಿಸಿದ್ದಾರೆ. ಕ್ಯಾಲೆಂಡರ್ ವರ್ಷ 2020ಕ್ಕೆ ಇದು 11.1%ನಷ್ಟು ಸಂಕೋಚನವಾಗಲಿದೆ ಎಂದು ಊಹಿಸಿದೆ. FY22ಗೆ ಗೋಲ್ಡ್ಮನ್ ಸ್ಯಾಕ್ಸ್ ಭಾರತದ ಜಿಡಿಪಿ 15.7% ಮತ್ತು ಕ್ಯಾಲೆಂಡರ್ ವರ್ಷ 2021ಕ್ಕೆ 9.9%ರಷ್ಟಾಗುತ್ತದೆ ಎಂದು ಊಹಿಸಿದ್ದಾರೆ. ಭಾರತೀಯ ಬ್ಯಾಂಕಿಂಗ್ ಅಸೋಸಿಯೇಷನ್ನ ಈಸ್ ಬ್ಯಾಂಕಿಂಗ್ ಸುಧಾರಣೆ ಸೂಚ್ಯಂಕ 2.0ದಲ್ಲಿ ಯಾವ ಬ್ಯಾಂಕ್ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ ಈಸ್ ಬ್ಯಾಂಕಿಂಗ್ ರಿಫಾರ್ಮ್ ಸೂಚ್ಯಂಕ 2.0ದಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಹಿಂದಿನ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿದೆ. ಈ ಸುಧಾರಣಾ ಸೂಚ್ಯಂಕವನ್ನು ಭಾರತೀಯ ಬ್ಯಾಂಕಿಂಗ್ ಅಸೋಸಿಯೇಷನ್ ಸಿದ್ಧಪಡಿಸಿದೆ. ಈ ಸೂಚ್ಯಂಕವು ಸಾರ್ವಜನಿಕ ವಲಯದ ಬ್ಯಾಂಕಿನ ಕಾರ್ಯನಿರ್ವಹಣೆಯನ್ನು 6 ಥೀಮ್ಗಳ ಆಧಾರದ ಮೇಲೆ 120 ವಸ್ತುನಿಷ್ಠ ಮೆಟ್ರಿಕ್ಗಳ ಮೇಲೆ ಅಳೆಯುತ್ತದೆ. ಈ ಪಿಎಸ್ಬಿಗಳ ನಡುವೆ ಆರೋಗ್ಯಕರ ಪೈಪೋಟಿಯನ್ನು ಬ್ರೈನಿಂಗ್ ಮಾಡುವ ಮೂಲಕ ಮತ್ತು ಪರಸ್ಪರರಿಂದ ಕಲಿಯಲು ಅವರನ್ನು ಪ್ರೋತ್ಸಾಹಿಸುವ ಮೂಲಕ ಪಿಎಸ್ಬಿಗಳಲ್ಲಿ ಫಲಪ್ರದವಾದ ಬದಲಾವಣೆಯನ್ನು ತರುವುದು ಈ ಸೂಚ್ಯಂಕದ ಉದ್ದೇಶವಾಗಿದೆ. 6 ಥೀಮ್ಗಳು ಯಾವುದೆಂದರೆ ಜವಾಬ್ದಾರಿಯುತ ಬ್ಯಾಂಕಿಂಗ್, ಗ್ರಾಹಕ ಸ್ಪಂದನ, ಕ್ರೆಡಿಟ್ ಆಫ್ ಟೇಕ್, ಆಡಳಿತ ಮತ್ತು ಎಚ್ಆರ್, ಎಂಎಸ್ಎಂಇಗಳಿಗೆ ಉದ್ಯಮ ಮಿತ್ರ ಮತ್ತು ಆರ್ಥಿಕ ಸೇರ್ಪಡೆ ಮತ್ತು ಡಿಜಿಟಲೀಕರಣ. ಸಾವಯವ ಹತ್ತಿ ಬೆಳೆಗಾರರಿಗೆ ಸಾಲ ಉತ್ಪನ್ನವಾದ ಸಫಲ ಅನ್ನು ಯಾವ ಬ್ಯಾಂಕ್ ಬಿಡುಗಡೆ ಮಾಡಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲ ಇತಿಹಾಸ ಹೊಂದಿಲ್ಲದ ಸಾವಯವ ಹತ್ತಿ ಬೆಳೆಗಾರರಿಗೆ ಸಾಲ ಉತ್ಪನ್ನವಾದ ಸಫಲ ಅನ್ನು ಪ್ರಾರಂಭಿಸಲಿದೆ ಎಂದು ಎಸ್ಬಿಐ ವ್ಯವಸ್ಥಾಪಕ ನಿರ್ದೇಶಕ ಸಿಎಸ್ ಶೆಟ್ಟಿ ಪ್ರಕಟಿಸಿದ್ದಾರೆ. ಇದು ಸುರಕ್ಷಿತ ಮತ್ತು ತ್ವರಿತ ಕೃಷಿ ಸಾಲ ಎಂದು ಸೂಚಿಸುತ್ತದೆ. ಇದಕ್ಕಾಗಿ ಎಸ್ಬಿಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಬಳಸಲಿದೆ. ಭಾರತದಲ್ಲಿ ಎಷ್ಟು ಬ್ಯಾಂಕಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 100. ಉದ್ದೇಶಿತ ಗ್ರಾಹಕರು, ಹಿರಿಯ ನಾಗರಿಕರು, ರಕ್ಷಣಾ ಸಿಬ್ಬಂದಿ, ಸಿಆರ್ಪಿಎಫ್, ವಿಧವೆಯರು, ವಿದ್ಯಾರ್ಥಿಗಳು, ಸಂಬಳ ಪಡೆಯುವ ನೌಕರರು, ಕಾರ್ಪೊರೇಟ್ ಗ್ರಾಹಕರು, ಚಿಲ್ಲರೆ ಅಂಗಡಿಯವರು ಮತ್ತು ರಸ್ತೆ ಮಾರಾಟಗಾರರು. ಈ ಸೇವೆ 11 ಭಾಷೆಗಳಲ್ಲಿ ಲಭ್ಯವಿದೆ. 3 ಗಂಟೆಗಳಲ್ಲಿ ಸೇವೆಗಳನ್ನು ತಲುಪಿಸುವ ಗುರಿ ಹೊಂದಿದೆ. ಇದಕ್ಕಾಗಿ ಭಾರತದಾದ್ಯಂತ 100 ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ವಿದ್ಯಾರ್ಥಿಗಳ ಪ್ರವೇಶ ಸಂಬಂಧಿತ ಪ್ರಶ್ನೆಗಳನ್ನು ಪರಿಹರಿಸಲು ವಾಟ್ಸ್ಆಪ್ ಚಾಟ್ಬಾಟ್ ಆಪ್ಕಾ ಮಿತ್ರ ಅನ್ನು ಯಾವ ರಾಜ್ಯ ಬಿಡುಗಡೆ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಹರಿಯಾಣ. ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರು
2020-21 ಸಾಲಿನ ಹೊಸ ಶೈಕ್ಷಣಿಕ ಅಧಿವೇಶನಕ್ಕಾಗಿ ಸರ್ಕಾರಿ ಅನುದಾನಿತ ಮತ್ತು ಸ್ವಯಂ ಹಣಕಾಸು ಕಾಲೇಜುಗಳಲ್ಲಿ ಪದವಿ ಪೂರ್ವ ಕಾರ್ಯಕ್ರಮಗಳಲ್ಲಿ ಪ್ರವೇಶಕ್ಕಾಗಿ ಆನ್ಲೈನ್ ನೋಂದಣಿ ಪೋರ್ಟಲ್ ಅನ್ನು ಆರಂಭಿಸಿದ್ದಾರೆ. COVID-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಈ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳು ತಮ್ಮ ಸಂಪೂರ್ಣ ಪ್ರವೇಶ ಪ್ರಕ್ರಿಯೆಯನ್ನು ಮನೆಯಿಂದಲೇ ಪೂರ್ಣಗೊಳಿಸಬಹುದು. ಹಾಗೆ ಇದಲ್ಲದೆ ಎಲ್ಲಾ ಪದವಿ ಪೂರ್ವ ಶಿಕ್ಷಣಗಳ ನೋಂದಣಿ ಮತ್ತು ಪ್ರಾಸ್ಪೆಕ್ಟಸ್ ಶುಲ್ಕವನ್ನು ಸಹ ಮನ್ನಾ ಮಾಡಲಾಗಿದೆ. ಸಿಎಂ ಕಟ್ಟರ್ ವಿದ್ಯಾರ್ಥಿಗಳ ಯಾವುದೇ ಪ್ರವೇಶ ಸಂಬಂಧಿತ ಪ್ರಶ್ನೆಗಳನ್ನು ಬಗೆಹರಿಸಲು ಶೈಕ್ಷಣಿಕ ವಾಟ್ಸ್ಆಪ್ ಚಾಟ್ ಬೋಟ್ ಆಪ್ಕಾ ಮಿತ್ರವನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಯಾವ ರಾಜ್ಯದಲ್ಲಿ ವೈಎಸ್ಆರ್ ಸಂಪೂರ್ಣ ಪೋಷಣ ಅಂಡ್ ವೈಎಸ್ಆರ್ ಸಂಪೂರ್ಣ ಪೋಷಣ ಪ್ಲಸ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆಂಧ್ರಪ್ರದೇಶ. ಗರ್ಭಿಣಿ ತಾಯಂದಿರು ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವ ಉದ್ದೇಶದಿಂದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರು ವೈಎಸ್ಆರ್ ಸಂಪೂರ್ಣ ಪೋಷಣ ಮತ್ತು ವೈಎಸ್ಆರ್ ಸಂಪೂರ್ಣ ಪೋಷಣ ಪ್ಲಸ್ ಎಂಬ ಎರಡು ಪೌಷ್ಟಿಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳನ್ನು ವೈಎಸ್ಆರ್ ಸಂಪೂರ್ಣ ಪೋಷಣ ಮತ್ತು ಪೋಷಣ ಪ್ಲಸ್ ಯೋಜನೆಯನ್ನು 8,320 ಅಂಗನವಾಡಿ ಕೇಂದ್ರಗಳ ವ್ಯಾಪ್ತಿಯ 77 ಬುಡಕಟ್ಟು ಪ್ರದೇಶಗಳಲ್ಲಿ ಪ್ರತ್ಯೇಕವಾಗಿ ಪೌಷ್ಟಿಕ ಆಹಾರವನ್ನು ಪೂರೈಸುವ ಉದ್ದೇಶವನ್ನು ಇದು ಹೊಂದಿದೆ. ಈ ಎರಡು ಯೋಜನೆಗಳ ಪ್ರಯೋಜನವನ್ನು ಸುಮಾರು 30.16 ಲಕ್ಷ ಮಹಿಳೆಯರು ಮತ್ತು ತಾಯಂದಿರು ಮತ್ತು ಮಕ್ಕಳು ಪಡೆಯಲಿದ್ದಾರೆ. ಈ ದಿನದ ಪ್ರಶ್ನೆ: ಸ್ವಿಸ್ ಬ್ಯಾಂಕಿನಲ್ಲಿ ನಿಲ್ಲಿಸಿರುವ ಹಣದ ವಿಷಯದಲ್ಲಿ ಭಾರತದ ಶ್ರೇಣಿ ಎಷ್ಟು? ಆಪ್ಷನ್ ಎ 74, ಆಪ್ಷನ್ ಬಿ 77, ಆಪ್ಷನ್ ಸಿ 80, ಆಪ್ಷನ್ ಡಿ 87. ಸೆಕೆಂಡ್ ಕ್ವಶನ್: ಗಂಗಾಪುರ ಅಣೆಕಟ್ಟು ಮಹಾರಾಷ್ಟ್ರದ ಭೂಕುಸಿತ ಅಣೆಕಟ್ಟು, ಇದು ಯಾವ ನದಿಯಲ್ಲಿದೆ? ಆಪ್ಷನ್ ಎ ಗೋದಾವರಿ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ಭೀಮ, ಆಪ್ಷನ್ ಡಿ ಕೊಯ್ನಾ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.